ರಾಜ್ಯದ ಪ್ರಗತಿಗೆ ಬಹಳಷ್ಟು ಹಣ ಬರುವಂಥದ್ದು ಬೆಂಗಳೂರಿಂದ. ನಾವು ಬೆಂಗಳೂರು ಅಭಿವೃದ್ಧಿನ ಕಡೆಗಣಿಸಿಲ್ಲ. ಬೆಂಗಳೂರು ನಗರದ ಘನತ್ಯಾಜ್ಯ ನಿರ್ವಹಣೆಗೆ ಶುಭ್ರ ಬೆಂಗಳೂರು ಯೋಜನೆಯಡಿ 999 ಕೋಟಿ ಅನುದಾನದ ಕ್ರಿಯಾ ಯೋಜನೆಯನ್ನು ನಮ್ಮ ಸರ್ಕಾರ ಅನುಮೋದಿಸಿದೆ. ಪ್ರಸಕ್ತ ವರ್ಷದಲ್ಲಿ ಈ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಿ ದೇಶದಲ್ಲಿಯೇ ಬೆಂಗಳೂರು ನಗರವನ್ನು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಮಾದರಿ ನಗರವನ್ನಾಗಿ ಮಾರ್ಪಡಿಸಲಾಗುವುದು. ಬೆಂಗಳೂರು ನಗರಕ್ಕೆ ಸೇರ್ಪಡೆಗೊಂಡಿರುವ 110 ಹಳ್ಳಿಗಳಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನೀರಿನ ಪೈಪ್ಲೈನ್ ಹಾಗೂ ಒಳಚರಂಡಿ ವ್ಯವಸ್ಥೆ ನಿರ್ಮಿಸ್ತಾ ಇದೆ. ಈ ಕಾರಣದಿಂದಾಗಿ ಅಲ್ಲಿನ ರಸ್ತೆಗಳು ದುಸ್ಥಿತಿಯಲ್ಲಿದೆ. ಅವುಗಳನ್ನು ಪುನಶ್ಚೇತನಗಾಗಿ ಮುಂದಿನ 2 ವರ್ಷಗಳಲ್ಲಿ 1,000 ಕೋಟಿಯನ್ನು ನೀಡಲಾಗುವುದು. 2020-21 ಸಾಲಿನಲ್ಲಿ ಈ ಉದ್ದೇಶಕ್ಕಾಗಿ 500 ಕೋಟಿಯನ್ನು ಮೀಸಲಿಡಲಾಗಿದೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಸದೃಢಗೊಳಿಸಿ ವಿಸ್ತರಿಸಬೇಕಾಗಿದೆ. ಇದಕ್ಕೆ ಈಗಾಗಲೇ ಸಬರ್ಬನ್ ರೈಲು ಯೋಜನೆಯನ್ನು ಕೇಂದ್ರ ಸರ್ಕಾರದ ಆಯವ್ಯದಲ್ಲಿ ಸುಮಾರು 18,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲು ಘೋಷಿಸಲಾಗಿದೆ. ಈ ಯೋಜನೆಗೆ ರಾಜ್ಯ ಸರ್ಕಾರದ ವತಿಯಿಂದ 2020-21 ಸಾಲಿನ 500 ಕೋಟಿ ಅನುದಾನವನ್ನು ಮೀಸಲಾಗಿದೆ. ಈ ಯೋಜನೆಯು ಬೆಂಗಳೂರಿನ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ದಿಶೆಯಲ್ಲಿ ಒಂದು ಮಹತ್ತರವಾದ ಹೆಜ್ಜೆಯಾಗಿದೆ. ಭಾರತ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಕರ್ನಾಟಕ ಅತಿ ಮುಖ್ಯ ಪಾತ್ರ ವಹಿಸುತ್ತಿದೆ. ಕರ್ನಾಟಕದ GSDP ಒಟ್ಟಾರೆ ಆಂತರಿಕ ಉತ್ಪನ್ನದ 1/4 ಕೊಡುಗೆ ರಾಜಧಾನಿ ಬೆಂಗಳೂರಿನಿಂದಲೇ ದೊರೆಯುತ್ತಾ ಇದೆ. ದೇಶದ ವಿವಿಧ ರಾಜ್ಯಗಳಿಂದ ಜನರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಆದ್ದರಿಂದ ಬೆಂಗಳೂರಿನ ಅಭಿವೃದ್ಧಿ ಮೇಲೆ ವಿಶೇಷ ಗಮನ ಕೊಡಲಾಗುವುದು ರಾಜ್ಯದ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆ ಅಗತ್ಯವಾಗಿದೆ. 2020-21 ಸಾಲಿನ ಬೆಂಗಳೂರು ಅಭಿವೃದ್ಧಿ ವಲಯಕ್ಕೆ ಒಟ್ಟಾರೆಯಾಗಿ 8,772 ಕೋಟಿಯನ್ನು ಒದಗಿಸಲಾಗಿದೆ. 2020-21 ಸಾಲಿನಲ್ಲಿ ಸಂಸ್ಕೃತಿ ಪರಂಪರೆ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆ ವಲಯಕ್ಕೆ ಒಟ್ಟಾರೆಯಾಗಿ 4,552 ಕೋಟಿ ಒದಗಿಸಲಾಗಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಸೇವೆಗಳ ವಲಯಕ್ಕೆ 10,194 ಕೋಟಿ ರೂಪಾಯಿ ಒದಗಿಸಲಾಗಿದೆ. 2020-21 ಸಾಲಿನ ಆಯವ್ಯದ ಒಟ್ಟು ಗಾತ್ರ 237,893 ಕೋಟಿ ಆಗಿದೆ. ಈ ಮೊತ್ತ 2019-20 ಸಾಲಿನ ಆಯವ್ಯದ ಅಂದಾಜು 234,153 ಕೋಟಿಗಳಿಗೆ ಹೋಲಿಸಿದಲ್ಲಿ ಶೇಕಡ 1.60% ಹೆಚ್ಚಾಗಿದೆ. ಇದರಲ್ಲಿ ರಾಜಸ್ವ ವೆಚ್ಚ 179,776 ಕೋಟಿಗಳು ಮತ್ತು ಬಂಡವಾಳ ವೆಚ್ಚ 46,512 ಕೋಟಿಗಳು ಹಾಗೂ ಸಾರ್ವಜನಿಕ ಋಣ 11,605 ಕೋಟಿಗಳಾಗಿರುತ್ತೆ. ರಾಜಸ್ವ ವೆಚ್ಚ ಬಂಡವಾಳ ವೆಚ್ಚದ ಹೋಲಿಕೆ. ಸನ್ಮಾನ್ಯ ಅಧ್ಯಕ್ಷರೇ, 2019-20 ರಾಜಸ್ವ ವೆಚ್ಚ 181,605 ಕೋಟಿ, ಶೇಕಡವಾರು ಪಾಲು 77.56. 2020-21 ಸಾಲಿನಲ್ಲಿ 179,776, ಶೇಕಡವಾರು ಪಾಲು 75.57%. ಹೆಚ್ಚಳ 2019-20 ಹೋಲಿಸಿದಲ್ಲಿ -18,1829. ಬೆಳವಣಿಗೆ ದರ -1.01. ಬಂಡವಾಳ ವೆಚ್ಚ 42,584, ಶೇಕಡಾವಾರು ಪಾಲು 18.19. ಆಯವ್ಯದ ಅಂದಾಜು 2020-21 46,512, ಶೇಕಡಾವಾರು ಪಾಲು 19.55. ಹೆಚ್ಚಳ 3,928, ಬೆಳವಣಿಗೆ ದರ 9.22. ಸಾರ್ವಜನಿಕ ಋಣ ಅಂದಾಜು ವೆಚ್ಚ 2019-20 9,964, ಶೇಕಡಾವಾರು ಪಾಲು 4.26. ಆಯವ್ಯದ ಅಂದಾಜು 2020-21 11,605 ಕೋಟಿ, ಶೇಕಡಾವ ಪಾಲು 4.88. ಹೆಚ್ಚಳ 1,641 ಕೋಟಿ, ಬೆಳವಣಿಗೆ ದರ 16.47. ಒಟ್ಟು ವೆಚ್ಚ ಆಯವ್ಯ ಅಂದಾಜು 2019-20 234,153, ಆಯವ್ಯದ ಅಂದಾಜು 2020-21 237,893, ಹೆಚ್ಚಳ 1,920 ಹೋಲಿಸಿದಲ್ಲಿ 3,740, ಬೆಳವಣಿಗೆ ದರ 1.60. ಸನ್ಮಾನ್ಯ ಅಧ್ಯಕ್ಷರೇ,